ಎಲ್ಲರೂ ಸ್ವಲ್ಪ ಎದ್ ನಿಂತ್ಕೊಳ್ಳಿ ಮೇಲಿನವರಲ್ಲ ಕೆಳಗಿನವರು ಎಲ್ಲ ಎದ್ ನಿಂತ್ಕೊಳ್ಳಿ ಎರಡು ಕೈ ಹಿಡ್ಕೊಳ್ಳಿ ನಾ ಹೇಳ್ದಂಗೆ ಹೇಳಿ ಭಲೋ ಭಾರತ್ ಮತಾಕಿ ಒಂದೇ ಒಂದೇ ಜೈ ಪಂಚಮ್ಸಾಲಿ ಜೈ ಪಂಚಮಸಾಲಿ ಪಡೆಯುತ್ತೇವೆ 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 ಎಲ್ಲ ಕೂತ್ಕೊಂಡು ಎಲ್ಲರೂ ಒಂದು ನಿಮಿಷ ಧ್ಯಾನ ಮಾಡೋಣ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳು ಮುಚ್ಚಿಕೊಳ್ಳಿ ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳ ಹೊರಗಡೆ ಹಾಕಿ ಈ ಕ್ಷಣ ಈ ಸಮಯ ಸಂಕಲ್ಪ ಮಾಡಿಕೊಳ್ಳಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ಕೋತಾ ಇದ್ದಾನೆ ಹಾಗೆ ನಾವು ಕೂಡ ಹಳೆ ಮತದ ಕೊಳೆಯನ್ನು ಹೊಸಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಸದ್ಬುದ್ಧಿ ಎನ್ನುವಂತೆ ನಿಧಾನವಾಗಿ ಉಚ್ವಾಸ ನೆಚ್ವಾಸವನ್ನು ಮಾಡಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ದೀರ್ಘವಾಗಿ ಬಿಡಿ ಮೂರು ಬಾರಿ ಮಾಡಿ ಕೈಗಳನ್ನು ಮುಗಿದುಕೊಳ್ಳಿ ಎಲ್ಲರೂ ಒಂದು ಬಾರಿ ಓಂಕಾರ ಮಂತ್ರವನ್ನು ಏಕ್ ಸ್ವರದಲ್ಲಿ ಉಚ್ಚರಿಸೋಣ दीर्घ उसीर देते ओ, पुनः, ओ, मत्तम्मे ನಿಧಾನವಾಗಿ ಕಂಗ್ಳ್ತೀರಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಹರಪೀಠದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶ ಇದನ್ನು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಜಿ ಬಿ ಪಾಟೀಲ್ರವರು ಗೌರವಾಧ್ಯಕ್ಷರಾಗಿರುವಂತಹ ಬಾವಿ ಬೆಟ್ಟಪ್ಪ ಅವರು ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಬಸವರಾಜ್ ದಿಂಡೂರವರು ಎಲ್ಲರೂ ಮಾತನಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ದಾವಣಗೆರೆಗೆ ಬಂದಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅಂತ ಈಗ ತಾನೇ ಫೋನ್ ಮಾಡಿ ಹೇಳಿದರು ಮೀಸಲಾತಿ ವಿಚಾರಗಳಲ್ಲಿ ಅವರ ಮಧ್ಯಸ್ಥಿಕೆಯಲ್ಲೇ ನಾವು ಮಾತನಾಡುತ್ತೇವೆ ಇಲ್ಲಿ ಪ್ರಮುಖವಾಗಿ ನಮಗೆ ಎಷ್ಟು ಸಂತೋಷ ಆಗಿತ್ತು ಅಂತಂದರೆ ಹಂಡೆ ಹಾಲು ಕೊಡಿದ್ರೆ ಸಂತೋಷ ಆಗ್ಯದ ಯಾಕೆ ಸಂತೋಷ ಆಗಿದೆ ಅಂತಂದರೆ ನಮ್ಮ ವೇದಿಕೆ ಮೇಲೆರುವಂಥ ಎಲ್ಲ ಪೂಜ್ಯರು ಇಲ್ಲಿ ಬಂದಿರೋದು ನಾವು ಹರಿಹರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕನಕಪೀಠದ ಗುರುಗಳು ಮತ್ತು ವಾಲ್ಮೀಕಿ ಪೀಠದ ಗುರುಗಳು ನಮ್ಮ ಸೀನಿಯರ್ಸ್ ಅವರು ಒಂದು ಸಮಾಜವನ್ನು ಹೇಗೆ ಸಂಘಟನೆ ಮಾಡಬೇಕು ಹೇಗೆ ಕಟ್ಟಬೇಕು ಅನ್ನೋದನ್ನು ನಾವು ಕಲ್ತಿದ್ದು ಕಾಗಿನೆಲೆಯ ಸ್ವಾಮೀಜಿಯವರಿಂದ ನಮ್ಮ ವಾಲ್ಮೀಕಿ ಸ್ವಾಮೀಜಿಯವರಿಂದ ಹಾಗಾಗಿ ನಾವು ಹೊಸಕ್ಕೆ ಇಲ್ಲಿ ಬಂದಾಗ ನಾನು ಪೂಜ್ಯರಿಂದ ಅನೇಕ ಬಾರಿ ಮಾರ್ಗದರ್ಶನವನ್ನು ತೆಗೆದುಕೊಂಡಿದ್ದೇನೆ ನಾವು ನಾವು ಮೂರು ಪೀಠದ ಸ್ವಾಮೀಜಿ ವತಿಯನ್ನು ಇಲ್ಲಿ ಕುತ್ಕೊಂಡಿದ್ವಿ ನಮ್ಮಲ್ಲಿ ಇಂಚ್ ಒಂದಿಂಚೂ ಇಂಚು ಭೇದ ಭಾವ ಇಲ್ಲ ಮೇಲು ಕೀಳುವಂಥ ಭಾವ ಇಲ್ಲ ಒಂಥರ ತಾಯಿ ಮಕ್ಕಳಾಗಿದ್ದೀವಿ ನಾವು ಸಹೋದರನಂಗಿಲ್ಲ ನಾನು ಪರಂಪೂಜರು ಹೇಳಿದಾಗೆ ಸಹೋದರ ಆಗೋದು ಬೇಡ ನಾವು ತಾಯಿ ಮಕ್ಕಳಂಗೆ ಕಳು ಸಂಬಂಧಗಳು ಇಟ್ಟುಕೊಂಡು ನಾವು ಬೆಳೀತಾ ಇದ್ದೇವೆ ನಮ್ಮ ವಾಲ್ಮೀಕಿ ಸ್ವಾಮೀಜಿಯವರು ಅಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಮೀಸಲಾತಿಯನ್ನು ಹೆಂಗೆ ಪಡ್ಕೋಬೇಕು ಅಂತ ಕರ್ನಾಟಕದಲ್ಲಿ ಯಾರಾದರೂ ಫಾಲೋ ಮಾಡಬೇಕಾದ್ರೆ ನಮ್ಮ ವಾಲ್ಮೀಕಿ ಸ್ವಾಮಿಗಳನ್ನ ಪಾ ಫಾಲೋ ಮಾಡಿದ್ರೆ ಸಾಕು ಮೀಸಲಾತಿ ಸಿಕ್ಕೇ ಸಿಗತ್ತೆ ಅವರು ಯಾರನ್ನೂ ಟೀಕೆ ಮಾಡಲಿಲ್ಲ ಯಾರನ್ನೂ ನಿಂದನೆ ಮಾಡಲಿಲ್ಲ ಪಾದಯಾತ್ರೆಯನ್ನು ಮಾಡಿದರು ಬೆಂಗಳೂರಲ್ಲಿ ಅದಕ್ಕೆ ಸಮಯವನ್ನು ಕೊಟ್ಟರು ಸರ್ಕಾರ ಹಿಂದುಳಿದ ವರ್ಗ ಆಯೋಗ ವರದಿಯನ್ನು ಕೊಟ್ಟು ಎರಡು ವರ್ಷ ಎರಡು ಜಾತ್ರೆಯಲ್ಲಿ ಸರ್ಕಾರ ಕೇಳಿದ ಮೇಲೆ ಕೊನೆಗೆ ಅವರು ಬೆಂಗಳೂರಲ್ಲಿ ಶಾಂತವಾಗಿ ಕುತಗೊಂಡರು ಹೆಂಗೆ ಒಂದು ಹೂವು ಅರಳುತ್ತದಲ್ಲ ನಾನು ಅರಳೆನಿ ಅಂಥೇಳಿ ದುಂಬಿಗೆ ಹೇಳೋದಿಲ್ಲ ಅದು ಸುಮ್ಮನೆ ಅರಳಿ ಬರ್ತದ ಆ ಸುಗಂಧದ ವಾಸನೆ ಗಾಳಿಯಲ್ಲಿ ಬೆರುತ್ತು ಬೆರೆತು ಹೆಂಗೆ ದುಂಬಿಗಳು ಬರ್ತವೆ ಹೆಂಗ ಬುದ್ಧಿರು ಫ್ರೀಡಂ ಪಾರ್ಕ್ ಕುತ್ಕೊಂಡ್ರು ಅಲ್ಲಿ ಕೂತ್ಕೊಂಡು ಇನ್ನೂರ ಐವತ್ತೆರಡು ದಿನ ಹೂವಿನಂಗೆ ಅರಳಿದ್ರು ದುಂಬಿಗಳು ಬಂದು ಸರ್ಕಾರ ಬಂದು ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು ನಲ್ವತ್ತು ವರ್ಷಗಳ ಹೋರಾಟ ಅದು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತೇಳಿ ಪೂಜ್ಯರು ಒಬ್ರೇ ಕುಕೋಲಿಲ್ಲ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಸ್ವಾಮೀಜಿಯವರನ್ನು ಮೀಟಿಂಗ್ ಮಾಡಿಕೊಂಡು ಕರ್ಕೊಂಡು ಕುತ್ಕೊಂಡ್ರು ಅವತ್ತು ನಾವು ಇದ್ದೀವಿ ಅವತ್ತು ಮೀಸಲ ಸರ್ಕಾರವನ್ನು ಘೋಷಣೆ ಮಾಡಿತ್ತು ಜೊತೆಗೆ ನಮ್ಮ ಕಾಗಿನೆಲಿ ಮಹಾಸ್ವಾಮಿಗಳು ಬೆಂಗಳೂರಿಗೆ ಅವರೇ ಪಾದಯಾತ್ರೆಯನ್ನು ಶುರು ಮಾಡಿದ್ದು ಕಾಗಿನೆಲೆಯಿಂದ ಬೆಂಗಳೂರವ್ರಿಗೆ ಭಾಳ ದೊಡ್ಡ ಲಕ್ಷಾಂತರ ಜನಗಳನ್ನ ಸೇರಿಸಿ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿ ಶಾಂತವಾಗಿ ಮಠಕ್ಕೆ ಬಂದು ಆ ಮೀಸಲಾತಿಯನ್ನು ಹೆಂಗೆ ಪಡ್ಕೋಬೇಕು ಅಂತೇಳಿ ಚಾಕಚಕತೆಯಿಂದ ಪರಂಪುಜ್ಯರು ಬಹಳ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಮಗೆ ಪರಂಪುಜ್ಯ ವಾಲ್ಮೀಕಿ ಸ್ವಾಮೀಜಿಯವರು ಮತ್ತು ಕಾಗಿನಹಳ್ಳಿ ಮಹಾಸ್ವಾಮೀಜಿಯವರು ನಮಗೆ ಮಾಡಲ್ ಯಾಕಂದ್ರೆ ಆ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮಷ್ಟೇ ಹಿಂದೆ ಹಿಡಿದಾವೆ ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಪರಂಪುಜರು ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ ಆದರೆ ಆ ಹೋರಾಟ ಹೇಗಿರಬೇಕು ಅಂತಂದರೆ ಸರಕಾರವನ್ನು ಜಾಗೃತ ಮಾಡಂಗಿರಬೇಕು ಸರಕಾರವನ್ನು ವಿರೋಧ ಮಾಡೋದು ಸರಕಾರದ ಕೆಟ್ಟ ಶಬ್ದಗಳಲ್ಲಿ ಟೀಕೆ ಮಾಡೋದು ಅದು ಒಳಿತಲ್ಲ ನಾವೆಲ್ಲ ಬಸವಾದಿ ಶರಣರ ತತ್ವವನ್ನು ಹೊತ್ಕೊಂಡವರು ನೋಡಿದರೆ ಅಹೂದ್ ಅಹೂದ್ ಅನ್ನುವ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿ ಮೀಸಲಾತಿ ಪಂಚಮಸಾಲಿ ಸಮುದಾಯಕ್ಕೆ ಸಿಗಬೇಕು ಕೇಂದ್ರದ ಒ ಬಿ ಸಿ ಮೀಸಲಾತಿ ನಮ್ಮಕ್ಕಳು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಐ ಎಫ್ ಎಸ್ ಆಫೀಸರ್ ಆಗಬೇಕು ನಮ್ಮ ಮಕ್ಕಳು ನೀಟ್ ಪರೀಕ್ಷೆ ಬರೀಬೇಕಾದ್ರೆ ಮೆಡಿಕಲ್ ಸೀಟ್ ಸಿಗಬೇಕಾದ್ರೆ ನವೋದಯ ಕೇಂದ್ರೀಯ ಶಾಲೆಗಳಲ್ಲಿ ಅಡ್ಮಿಷನ್ ಸಿಗಬೇಕು ಅಂತಂದರೆ ನಮಗೆ ಸೆಂಟ್ರಲ್ ಓ ಬಿ ಸಿ ಬೇಕು ಅದು ಎರಡು ಸಾವಿರದ ಮೂರನೇ ಇಸುವಲ್ಲಿ ವಾಜಪೇಯಿ ಅವರ ಭೇಟಿಯಾಗಿ ಮನವಿಯನ್ನು ಕೊಟ್ಟರು ಎರಡು ಸಾವಿರದ ಒಂಬತ್ತರಲ್ಲಿ ಪಂಚಮಸಾಲೆಗಳಿಂದ ಸಾಮಾನ್ಯರಾಗಿದ್ದೀವಿ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುರುಗೇಶ್ ರಾಣಿಯವರು ನಾರಾಯಣಸ್ವಾಮಿಯವರು ಸಿ ಎಂ ಉದಾಸಿರ್ ಕಮಿಟಿ ಪಂಚಮಸಾಲೆಗಳನ್ನ ಸಾಮಾನ್ಯ ವರ್ಗದಿಂದ ರಾಜ್ಯದ ಒ ಬಿ ತಂದು ಆ ಎಲ್ಲ ಶ್ರೇಯ ನಮ್ಮ ಎಲ್ಲ ಹಿರಿಯರಿಗೆ ಸಲ್ಲಬೇಕು ಅವರು ನೀವು ಜೋರಾಗಿ ಚಪ್ಪಾಳಿನ ತಟ್ಟಿ ಅವರು ಹೋರಾಟ ಮಾಡಿದ ಫಲವಾಗಿ ಇವತ್ತು ಸಾಲಿಗಳು ಓ ಬಿ ಸಿ ಬಂದಿದ್ದಾವೆ ಆವತ್ತೆ ಅದು ಎ ಆಗಬೇಕಾಗಿತ್ತು ಕಾರಣಾಂತರಗಳು ಆಗಲಿಲ್ಲ ಆ ಹೋರಾಟ ನಿನ್ ನಿರಂತರವಾಗಿ ನಡೆದಿದೆ ನಮ್ಮ ಪೀಠ ಯಾವತ್ತು ಇಪ್ಪತ್ತೊಂದರಿಂದ ಹೋರಾಟ ಮಾಡಿಲ್ಲ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕಕ್ಕೆ ನಾವ್ಯಾರೂ ಸ್ವಾಮಿಗಳಾಗಿರಲಿಲ್ಲ ಯಾರೂ ಪೀಠಗಳು ಇರಲಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯರು ಇಲ್ಲಿ ಕೆಳಗಡೆ ಅನೇಕ ಜನ ಕೂತ್ಕೊಂಡಿದ್ದಾರೆ ನೀವೆಲ್ಲ ನೀವೆಲ್ಲ ಹೋರಾಟ ಮಾಡಿದ ಫಲವಾಗಿ ಇವತ್ತು ಪಂಚಮಸಾಲಿಗೆ ರಾಜ್ಯದಲ್ಲಿ ಒ ಬಿ ಸಿಲಿ ಬಂದಿದ್ದೇವೆ ಮುಂದೆ ಟು ಎ ಸಿಗಬೇಕನ್ನುವಂಥ ಹೋರಾಟ ನಿರಂತರವಾಗಿ ನಡೆದದ ಅದಕ್ಕೆ ನಮ್ಮ ಬಿ ಎಸ್ ಪಾಟೀಲ್ರವರು ಬಹಳಷ್ಟು ಶ್ರಮವನ್ನು ಕೊಟ್ಟಿದ್ದಾರೆ ಒಂಬೈನೂರು ಪುಟಗಳ ಎಲ್ಲ ದಾಖಲಾತಿಗಳನ್ನು ನಮ್ಮ ಸುಭಾಷ್ ಆಡಿಯವರು ಕೊಟ್ಟಿವಿ ಜಯಪ್ರಕಾಶ್ ಹೆಗಡೆಯವರು ಕೊಟ್ಟಿವಿ ಕೇಂದ್ರದ ಒ ಬಿ ಸಿ ಕೊಟ್ಟಿದ್ದೇವೆ ಅವೆಲ್ಲವನ್ನು ಅಧ್ಯಯನ ಮಾಡಿರುವಂಥದ್ದು ಹಿಂದುಳುವರ್ಗದ ಆಯೋಗ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಪೂರ್ಣವಾಗಿರುವಂಥ ವರದಿಯನ್ನು ಕೊಟ್ಟು ಸರಕಾರ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ನಾವು ಸರ್ಕಾರ ಟು ಡಿ ಮತ್ತು ಟು ಸಿ ವಿಚಾರ ಹೇಳಿದಾಗ ಅದನ್ನು ಸ್ವಾಗತವೂ ಮಾಡಿಲ್ಲ ಅದನ್ನು ನಾವು ವಿರೋಧ ಮಾಡಿಲ್ಲ ಯಾಕೆ ಅದರಲ್ಲಿ ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ ಅದರಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ ಆ ಸ್ಪಷ್ಟತೆ ಬಂದ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಬಹುತೇಕ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳು ಬರ್ತಾರೆ ಅದಕ್ಕೆ ಸ್ಪಷ್ಟತೆಯನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ ಅಂತ ಹೇಳ್ತಾ ಇವತ್ತು ನಮ್ಮ ಅಲಗೂರಿನ ಬಬಲೇಶ್ವರದ ಮಹಾಸ್ವಾಮೀಜಿಯವರು ಮತ್ತು ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠಾಧೀಶರ ಒಕ್ಕೂಟದ ಎಲ್ಲ ಪರಂಪೂಜ್ಯರು ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಕೂಡಿಕೊಂಡು ಸಮಾಜವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಮುದಾಯವನ್ನು ಕಟ್ಟಿಕೊಂಡು ಬೆಳೆಸುವಂಥ ಒಂದು ಗುರಿಯನ್ನು ಇಟ್ಟುಕೊಳ್ಬೇಕು ನಾವು ಆ ಗುರಿಯನ್ನು ಇಟ್ಟುಕೊಂಡು ಏಕಕಾಲಕ್ಕೆ ಎಲ್ಲರೂ ಕೂಡಿ ನಡೆದ್ರೆ ಮಾತ್ರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ